ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಕಲ್ಪನೆ ವಾಹಿನಿ ವಾರ್ತೆಗಳಿಗೆ ಸ್ವಾಗತ. ನಾನು ಶೈಲಶ್ರೀ. ಮುಖ್ಯಾಂಶಗಳು. ಮಂಗಳವಾರದಿಂದ ಲಾಕ್ಡೌನ್, ಗ್ರಾಮಗಳಿಗೆ ಬರಲಿದೆ ಲಸಿಕಾ ವಾಹನ. ಕರ್ಫ್ಯೂ ಯಶಸ್ವಿಗೆ ಸಚಿವ ನಾರಾಯಣಗೌಡ ಮನವಿ. ಜನಪ್ರತಿನಿಧಿ ಅಧಿಕಾರಿಗಳಿಗಿಲ್ಲ ಕೋವಿಡ್ ನಿಯಮ. ಸಚಿವ ಶಾಸಕರ ಸಭೆಯಲ್ಲಿ ಕಾಣದ ದೈಹಿಕ ಅಂತರ. ಆಸ್ಪತ್ರೆಯ ಆವರಣದಲ್ಲೂ ಮಾಯ. ಕೊರೋನೇತರ ರೋಗಿಗಳ ಪರದಾಟ. ಕ್ಷೇತ್ರದತ್ತ ಸುಳಿಯದ ಸಂಸದೆ ಶಾಸಕರು. ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ. ಲಾಕ್ಡೌನ್ ಹಿನ್ನೆಲೆ ರೈತರಿಗಾಗಿ ಸಹಾಯವಾಣಿ. ಕೃಷಿ ಉತ್ಪನ್ನ ಮಾರಾಟಕ್ಕೆ ಅವಕಾಶ. ಕೊರೋನಾ ನಿಜವಾಗಿಯೂ ಮಾರಕವೇ? ಕೋವಿಡ್ನಿಂದಾಗಿಯೇ ಹೆಣಗಳು ಬೀಳ್ತಿವ್ಯ? ಸೋಂಕಿತರನ್ನ ಕೊಲೆ ಮಾಡ್ತಿದ್ದಾರ? ಸೋಂಕಿತರ ದೇಹದ ಅಂಗಾಂಗಗಳ ಕಳ್ಳತನ ನಡೀತಿದ್ಯಾ? ಜಾಗೃತಿ ಮೂಡಿಸೋ ಬದಲಿಗೆ ಭಯ ಪಡಿಸುತ್ತಿರುವುದೇಕೆ? ಇವು ಸಾರ್ವಜನಿಕರನ್ನ ಕಾಡುತ್ತಿರೋ ಅನುಮಾನಗಳು. ಸರ್ಕಾರ 14 ದಿನ ಕರ್ಫ್ಯೂ ಘೋಷಣೆ ಮಾಡುವ ಬದಲು ಸಂಪೂರ್ಣ ಲಾಕ್ಡೌನ್ ಮಾಡಬೇಕಿತ್ತು ಎಂದು ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಶ್ರೀರಂಗಪಟ್ಟಣ ತಾಲೂಕು ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ತುರ್ತು ಸಭೆ ಕರೆದು ಅವರು ಮಾತನಾಡಿದರು. ಲಾಕ್ಡೌನ್ ಮಾಡದೇ ಇರುವಂತದ್ದು ನಿಜವಾಗ್ಲೂ ಒಂದು ರೀತಿಯಲ್ಲಿ ಜನಕ್ಕೆ ನಾವು ಮಾಡ್ತಾ ಮೋಸ ಅಂತ ಕಾಣ್ತಿದ್ದೀವಿ. ಅವ್ರ ಪಾಪ ಇನ್ನೋಸೆನ್ಸ್, ಅವ್ರಿಗೇನೋ ಬೇರೆ ಕಾರಣಗಳೇ ಹೇಳ್ಕೊಂಡು ಅದನ್ನ ಅವ್ರನ್ನ ಓಡಾಡಕ್ಕೆ ಬಿಡುವಂಥದ್ದು ಅದು ನಮ್ಮ ತಪ್ಪಿದೆ. ಸರ್ಕಾರ ನಡೆಸ್ತಕ್ಕಂಥವ್ರು ಈ ತೀರ್ಮಾನ ತಗೋಬೇಕಾಗಿತ್ತು. ಅವರು ತಪ್ಪೇಜೆ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಎರಡನೇ ಅಲೆ ತೀವ್ರವಾಗಿ ಹೆಚ್ಚುತ್ತಿರುವುದರಿಂದ ಕಲ್ಯಾಣ ಮಂಟಪ ಕಾಯ್ದಿರಿಸಬೇಕು. 10,000 ಹೆಚ್ಚು ಜನರಿರುವ ಗ್ರಾಮಗಳಲ್ಲಿ ಅಗ್ನಿಶಾಮಕ ವಾಹನದ ಮೂಲಕ ಸ್ಯಾನಿಟೈಸ್ ಮಾಡಿಸುವಂತೆ ತಹಸೀಲ್ದಾರ್ ಅವರಿಗೆ ಸೂಚಿಸಿದರು. ಇದೆಲ್ಲ ನಿಮ್ಮ ಕರ್ತವ್ಯ. ನೀವು ಮನೆಯಲ್ಲಿ ನಿಮ್ಮ ಕುಟುಂಬ ರಕ್ಷಿಸಿಕೊಳ್ಬೇಕಾಗಿದೆ. ದಯಮಾಡಿ ಅನಾವಶ್ಯಕವಾಗಿ ಹೊರಗಡೆ ಬಂದು ಓಡಾಡೋದು ಬೇಡ. ಮುಖ್ಯವಾಗಿ ಹಿರಿಯರಿರ್ತಾರೆ, ಮಕ್ಕಳಿರ್ತಾರೆ ಮನೆಯಲ್ಲಿ. ನೀವು ಶಕ್ತಿ ಇದೆ, ನಿಮ್ಗೆ ಹೊರಗಡೆ ಬಂದು ಓಡಾಡ್ತೀರಾ, ವಾಪಸ್ ಮನೆಗೆ ಹೋಗ್ತೀರಾ, ನಿಮ್ಮ ಹಿರಿಯರಿಗೆ ಮಕ್ಕಳಿಗೆ ಹೆಣ್ಕೊಂಡ್ರೆ ಉಳಿಸ್ಕೊಳಕ್ ಆಗೋದಿಲ್ಲ. ದಯಮಾಡಿ ಸ್ವಲ್ಪ ದಿನ, ಒಂದು 20-25 ಮನೆಯಿಂದ ಹೊರಗಡೆ ಬರೋದು ಬೇಡ. ನಾವು ಯಾರು ಯಾರ ಮೇಲೂ ಬ್ಲೇಮ್ ಮಾಡಿಕೊಂಡು ಏನೂ ಸಾಧಿಸೋಕ್ಕಾಗಲ್ಲ. ಯಾಕಂದ್ರೆ ಜೀವ ಹೋದ ಮೇಲೆ ಇನ್ನೇನು ಬೇರೆ ಅಡಿಕೆನ ಅಮೂಲ್ಯವಾದದ್ದು ಯಾವುದೂ ಇಲ್ಲ. ಉಪವಿಭಾಗಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ, ತಹಸೀಲ್ದಾರ್ ಎಂವಿ ರೂಪ, ವಿವಿಧ ಅಧಿಕಾರಿಗಳಾದ ಭೈರಪ್ಪ, ಸೌಮ್ಯ, ಎಸ್ಡಿ ಬೆನ್ನೂರ, ಅನಂತರಾಜು, ನಿಶಾಂತ್ ಕೀಲಾರ, ಸುರೇಶ್ ಮತ್ತಿತರರು ಇದ್ದರು. ಕೊರೋನಾ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಬಸ್ಸುಗಳನ್ನ ರದ್ದುಪಡಿಸಿರುವ ಸರ್ಕಾರ ಗ್ರಾಮೀಣ ಪ್ರದೇಶದ ಜನರ ಸುಲಿಗೆಗೆ ಮುಂದಾಗಿದೆಯೇ ಎಂಬ ಅನುಮಾನ ಕಾಡ್ತಾ ಇದೆ. ಹೌದು, ಜನರು ಬರ್ತಿಲ್ಲ ಅಂತ ಗ್ರಾಮೀಣ ಪ್ರದೇಶಗಳಿಗೆ ಬಸ್ಸುಗಳ ಸೌಲಭ್ಯ ಕಡಿತಗೊಳಿಸಲಾಗಿದೆ. ನಗರದಿಂದ ತಾಲೂಕು ಕೇಂದ್ರಗಳಿಗೆ ತೆರಳುವ ಬಸ್ಸುಗಳಿಗೆ ಗ್ರಾಮೀಣರು ಹತ್ತಿ ತಾವು ತಲುಪಬೇಕಾದ ಹಳ್ಳಿಗಳಲ್ಲಿಯೇ ಇಳಿಯಬಹುದು. ಆದರೆ 5 ಕಿಲೋಮೀಟರ್ ಪ್ರಯಾಣ ಮಾಡಲು ಮುಂದಿನ ಪಟ್ಟಣಕ್ಕೆ ನಿಗದಿಯಾಗಿರುವ ಟಿಕೆಟ್ ಪಡೆಯಬೇಕಾಗಿದೆ. ಅಂದ್ರೆ 10 ರೂಪಾಯಿ ಟಿಕೆಟ್ಗೆ ಗ್ರಾಹಕರು 30-40 ರೂ ಕೊಟ್ಟು ಪ್ರಯಾಣ ಮಾಡಬೇಕಾಗಿದೆ. ಇದಲ್ಲದೆ ಖಾಸಗಿ ಬಸ್ಸುಗಳು ಕೂಡ ಪ್ರಯಾಣ ದರವನ್ನು ಹೆಚ್ಚಿಸಿ ಜನರ ಜೇಬಿಗೆ ಕನ್ನ ಹಾಕ್ತಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಅಂತೆಯೇ ಸೋಂಕಿತರ ಸಂಖ್ಯೆ ಹೆಚ್ಚಿಸುತ್ತಿರುವ ಹಿನ್ನೆಲೆ ಸಾರಿಗೆ ಸಂಸ್ಥೆ ಬಸ್ಸುಗಳು ಖಾಲಿ ಹೊಡೆಯುತ್ತಿವೆ. ಭಯದಿಂದ ಜನತೆ ನಗರಗಳಿಗೆ ಬಾರದ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣ ಬಿಕೋ ಎಂತಿದೆ. ಜನರಿಗಾಗಿ ಬಸ್ಸುಗಳು ಕಾದು ನಿಲ್ಲುತ್ತಿದ್ದು ಬೆಂಗಳೂರು ಮೈಸೂರು ಬಸ್ಸುಗಳಲ್ಲಿ ಕೇವಲ 5-6 ಪ್ರಯಾಣಿಕರು ಕಾಣುತ್ತಿದ್ದಾರೆ. ಆ ಮೂಲಕ ಸಾರಿಗೆ ಸಂಸ್ಥೆ ಅನಗತ್ಯವಾಗಿ ಸಾರ್ವಜನಿಕ ಹಣವನ್ನು ಪೋಲು ಮಾಡುತ್ತಿರುವುದು ದುರಂತ. ಕೊರೋನಾ ಸೋಂಕಿತರಾಗಿದ್ದ 3 ಸೋಮವಾರ ರಾತ್ರಿ ಮೃತಪಟ್ಟಿದ್ದು ಜನರಲ್ಲಿ ಆತಂಕ ಹೆಚ್ಚಳವಾಗ್ತಾ ಇದೆ. ನಾಗಮಂಗಲ ತಾಲೂಕಿನ ಬಿಜಿ ನಗರದ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಉದಯಗಿರಿ ನಿವಾಸಿ ಭಾಗ್ಯಮ್ಮ ಸೋಮವಾರ ರಾತ್ರಿ ಮೃತಪಟ್ಟವರು. ಅಂತೆಯೇ ಯುವ ಕಾಂಗ್ರೆಸ್ ಮುಖಂಡ ಮಂಡ್ಯ ತಾಲೂಕಿನ ಗಣದಾಳು ಗ್ರಾಮದ 28 ಅಭಿಷೇಕ್ ಚಿಕಿತ್ಸೆಗಾಗಿ ಮೈಸೂರಿನ ನಾರಾಯಣ ಹೃದಯಾಲಯದಲ್ಲಿ ಸೋಮವಾರ ರಾತ್ರಿ ಮೃತಪಟ್ಟವರು.
ಮೃತರ ಅಂತ್ಯಕ್ರಿಯೆ ಸ್ವಗ್ರಾಮದಲ್ಲಿ ಮಂಗಳವಾರ ಮಧ್ಯಾಹ್ನ ನಡೆಯಿತು. ಶ್ರೀರಂಗಪಟ್ಟಣದ ಲೆನಿನ್ ಶಾಲೆ ಸಂಸ್ಥಾಪಕರು ಹಾಗೂ ಪ್ರಾಂಶುಪಾಲ 72 ವರ್ಷದ ಡಾಕ್ಟರ್ ಟಿಎನ್ ಪದ್ಮನಾಭ್ ಕೂಡ ಮೃತಪಟ್ಟಿದ್ದಾರೆ. ಮೃತರಿಗೆ ಪತ್ನಿ ಹಾಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಬೆಂಗಳೂರಿನಿಂದ ಬೇರೆ ಬೇರೆ ಊರುಗಳಿಗೆ ಆಗಮಿಸುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಸಾಕಷ್ಟು ಬಸ್ಸುಗಳು ಬೆಂಗಳೂರು ತಲುಪಿವೆ ಎಂದು ಮಂಡ್ಯ ಕೆಎಸ್ಆರ್ಟಿಸಿ ಜಿಲ್ಲಾಧಿಕಾರಿ ಕಿರಣ್ ಕುಮಾರ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ತಡ ರಾತ್ರಿಯಾದರೂ ಸಾರ್ವಜನಿಕರು ಅವರ ಗ್ರಾಮಕ್ಕೆ ತೆರಳಲು ಸೇವೆ ಕಲ್ಪಿಸಲಾಗುವುದು ಎಂದು ಅವರು ತಿಳಿಸಿದರು. ಈಗಾಗಲೇ ಸುಮಾರು 1 ವಾರದಿಂದ ಜನ ಡಿಮ್ಯಾಂಡ್ ಇದ್ರೆ ಮಾತ್ರ ಕಾರ್ಯಾಚರಣೆ ಮಾಡಿ ಅಂತ ತಿಳಿಸಿದ್ರು. ನಮ್ಗೆ ಯಾವುದೇ ಡಿಮ್ಯಾಂಡ್ ಬರದೇ ಇರೋ ಪ್ರಯುಕ್ತ ನಾವು ಯಾವುದೋ ಅಂತಾರಾಜ್ಯಕ್ಕೆ ಕಾರ್ಯಾಚರಣೆ ಮಾಡಿಲ್ಲ. ಹೀಗಾಗಿ ನಮ್ಮ ಮಂಡ್ಯ ವಿಭಾಗದಿಂದ ಯಾವುದೇ ವಾಹನಗಳು ಅಂತಾರಾಜ್ಯಕ್ಕೆ ಹೋಗಿರೋದಿಲ್ಲ. ಆಮೇಲೆ ಇವತ್ತು ಏನು ಕೆಲಸ ಮುಗಿಸಿ ನಮ್ಮ ಮಂಡ್ಯ ಜಿಲ್ಲೆಗೆ ವಾಪಸ್ಸಾಗೋ ಜನಗಳು KBS ಮೆಜೆಸ್ಟಿಕ್ಕು ಅಥವಾ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಒಂದು ಜನಗಳ ಡಿಮ್ಯಾಂಡ್ ಏನಾದರೂ ಬರ್ಬೋದು ಅಂತ ಹೆಚ್ಚುವರಿ ಕಾರ್ಯಾಚರಣೆ ವಾಹನಗಳನ್ನು ಈಗಾಗಲೇ ಬೆಂಗಳೂರಿಗೆ ನಿಯೋಜನೆ ಮಾಡಿದ್ದೀವಿ. ಆ ವಾಹನಗಳು ಭಾಳಷ್ಟು ಜನಗಳು ಸಂಜೆ ಕೆಲಸ ಮುಗಿಸ್ಕೊಂಡು ಇವತ್ತು ವಾಪಸ್ ಊರುಗಳು ಬರ್ಬೋದು. ಬಂದಮೇಲೆ ಆ ಬಿಟ್ಬಿಟ್ಟು ಆ ವಾಹನಗಳು ವಾಪಸ್ ಘಟಕಗಳಿಗೆ ಬಂದಮೇಲೆ ಮತ್ತೆ ನಾಳೆಯಿಂದ ಯಾವುದೇ ಬಸ್ಸುಗಳು ಕಾರ್ಯಾಚರಣೆ ಇರೋದಿಲ್ಲ. ವೇದಾಂತ ಹೇಳೋಕೆ ಬದನೆಕಾಯಿ ತಿನ್ನೋಕೆ ಅನ್ನುವಂತೆ ಜನತೆ ದೈಹಿಕ ಅಂತರ ಕಾಪಾಡದ ಹಿನ್ನೆಲೆಯಲ್ಲಿ ಕೋವಿಡ್ ಹರಡುತ್ತಿದೆ ಎಂದು ಪುಂಗಿ ಊದುವವರೇ ಅದನ್ನು ಉಲ್ಲಂಘಿಸಿದ ಪ್ರಸಂಗ ನಡೆಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕೋವಿಡ್ ತಡೆ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೇ ದೈಹಿಕ ಅಂತರ ಕಾಪಾಡದೆ ಅಕ್ಕಪಕ್ಕ ಕುಳಿತು ಸಭೆ ನಡೆಸಿದರು. ಇದನ್ನು ಗಮನಿಸಿದ್ರೆ ದೈಹಿಕ ಅಂತರ ಎಂಬುದು ಕೇವಲ ಸಾರ್ವಜನಿಕರಿಗೆ ಅನ್ವಯನ ಅಥವಾ ಲಾಕ್ಡೌನ್ ಮಾಡುತ್ತಿರುವ ಹಿಂದೆ ಬೇರೆ ಉದ್ದೇಶ ಇದೆಯಾ ಎಂಬ ಅನುಮಾನ ಕಾಡುತ್ತಿದೆ. ಅಂತೆಯೇ ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ HP ಮಂಚೇಗೌಡರಿಗೆ ಶಾಸಕದ್ವಯರು ತರಾಟೆಗೆ ತೆಗೆದುಕೊಂಡರು. ಶ್ರೀರಂಗಪಟ್ಟಣ ಸಮೀಪದ ಗಂಜಾಂ ಬಳಿ ಸೋಮವಾರ ಕಾವೇರಿ ನದಿಯಲ್ಲಿ ಈಜುವ ವೇಳೆ ಸುಳಿಗೆ ಸಿಕ್ಕಿ ಜಲಸಮಾಧಿಯಾಗಿದ್ದ ಯುವಕನ ಶವವನ್ನು ಮೀನುಗಾರರ ಸಹಾಯದಿಂದ ಮಂಗಳವಾರ ಹೊರಗೆ ತೆಗೆಯಲಾಯಿತು. ತಾಲೂಕಿನ ಕೆಂಗಾಲ್ಕೊಪ್ಪಲು ಗ್ರಾಮದ ಆಂಟೋನಿ ಅವರ ಮಗ 23 ವರ್ಷದ ಜಾನ್ಸನ್ ಸ್ನೇಹಿತರ ಜೊತೆ ಈಜಲು ಬಂದು ಸುಳಿಗೆ ಸಿಲುಕಿ ಮೃತಪಟ್ಟಿದ್ದರು. ನೀರಿನಿಂದ ಹೊರತೆಗೆದ ಮೃತದೇಹವನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ವಾರಸುದಾರರಿಗೆ ನೀಡಲಾಯಿತು. ಕೊರೋನಾ ಅಲೆ ನೆಪದಲ್ಲಿ ಇತರೆ ರೋಗಿಗಳು ಪರದಾಡ್ತಿದ್ದಾರೆ. ಸರ್ಕಾರ ಪರ್ಯಾಯ ವ್ಯವಸ್ಥೆ ಬಗ್ಗೆ ಮಾತಾಡದೆ ಕೊರೋನಾ ಜಪ ಮಾಡ್ತಿದೆ. ಜನರ ಸಂಕಷ್ಟ ಕೇಳಬೇಕಾದ ಕೆಲ ಜನಪ್ರತಿನಿಧಿಗಳು ನಾಪತ್ತೆಯಾಗಿದ್ದಾರೆ. ಕೊರೋನಾ ಸಂಬಂಧ ಸಚಿವ ಕೆಸಿ ನಾರಾಯಣಗೌಡ, ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ, ಸಿಎಸ್ ಪುಟ್ಟರಾಜು ಹೆಚ್ಚು ಸಕ್ರಿಯವಾಗಿದ್ದಾರೆ. ನಾಗಮಂಗಲದ ಶಾಸಕ ಸುರೇಶ್ ಗೌಡ, ಮಳವಳ್ಳಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅಲ್ಲಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಆದರೆ ಸಂಸದೆ ಸುಮಲತಾ ಅಂಬರೀಶ್, ಶಾಸಕರಾದ ಡಿಸಿ ತಮ್ಮಣ್ಣ, ಎಂ ಶ್ರೀನಿವಾಸ್, ವಿಧಾನ ಪರಿಷತ್ ಸದಸ್ಯರಾದ ಎನ್ ಅಪ್ಪಾಜಿಗೌಡ, ಕೆಟಿ ಶ್ರೀಕಂಠೇಗೌಡ, ಮರಿತಿಬ್ಬೇಗೌಡರು ಕಾಣೆಯಾಗಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೊರೋನಾ ನಿಯಂತ್ರಣ ಸಂಬಂಧ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕಾಣಿಸಿಕೊಂಡರು. ಆದರೆ ಸಂಸದೆ ಬರಲಿಲ್ಲ. ಈ ಬಗ್ಗೆ ಸಭೆಯಲ್ಲಿ ಕೂಡ ಚರ್ಚೆ ನಡೆದು ಸಂಸದೆ ನಿರ್ಲಕ್ಷ್ಯಕ್ಕೆ ಬೇಸರ ವ್ಯಕ್ತವಾಯಿತು. ಕೊರೋನಾ ಹರಡಲು ದೈಹಿಕ ಅಂತರ ಕಾಪಾಡಿಕೊಳ್ಳದಿರುವುದು, ಮಾಸ್ಕ್ ಧರಿಸದಿರುವುದು ಕಾರಣ ಅಂತ ಹೇಳುತ್ತಿರುವ ನಡುವೆ ಆಸ್ಪತ್ರೆ ಆವರಣದಲ್ಲೇ ಅದು ಮಾಯವಾಗಿರುವುದು ಕಂಡುಬಂತು. ನಗರದ ಹೊಸಹಳ್ಳಿಯಲ್ಲಿರುವ ಆಯುರ್ವೇದ ಆಸ್ಪತ್ರೆಯಲ್ಲಿ ಇಮ್ಯುನಿಟಿ ಹೆಚ್ಚಿಸಿಕೊಳ್ಳಲು, ಮಾತ್ರೆಗಳನ್ನು ಪಡೆದುಕೊಳ್ಳಲು ಆಗಮಿಸಿದ್ದ ಜನತೆ ಗುಂಪು ಗುಂಪಾಗಿ ನಿಂತಿದ್ರು. ಜನರಂತೂ ಅಂತರ ಕಾಯ್ದುಕೊಳ್ಳಲಿಲ್ಲ, ಜೊತೆಗೆ ಜನರಿಗೆ ತಿಳಿ ಹೇಳುವುದಕ್ಕೂ ಅಲ್ಲಿ ಯಾರೂ ಇರಲಿಲ್ಲ. ಆಸ್ಪತ್ರೆ ಆವರಣದಲ್ಲೇ ಈ ರೀತಿ ಇರುವಾಗ ಸರ್ಕಾರ ಲಾಕ್ಡೌನ್ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ನಾಗಮಂಗಲ
ಮಂಡಲ ತಾಲೂಕಿನ ಬೆಳ್ಳೂರು ಪಟ್ಟಣದ ವರ್ತಕರು ಅಂಗಡಿಗಳನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ಕೊರೋನಾ ನಿಯಂತ್ರಣ ಮಾಡುವುದರ ಬಗ್ಗೆ ಅರಿವು ಮೂಡಿಸಿದರು. ಬೆಳ್ಳೂರು ಪಟ್ಟಣದ ವ್ಯಾಪ್ತಿಯಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಿರುವ ಕಾರಣ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆರ್ವಿ ಮಂಜುನಾಥ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು ಸದಸ್ಯರು ಹಾಗೂ ಸಾರ್ವಜನಿಕರಿಗೆ ಕೊರೋನಾ ಸೋಂಕು ನಿವಾರಣೆ ಮಾಡುವ ಸಂಪೂರ್ಣ ಮಾಹಿತಿ ನೀಡಿದರು. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ರಾಜ್ಯ ಯುವ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಅಶ್ವಿನ್ ಕುಮಾರ್ 10,000 ಹೆಚ್ಚು ಮಾಸ್ಕ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿದರು. ಲೆಟ್ಸ್ ಮಾಸ್ಕ್ ಇಂಡಿಯಾ ಸಹಕಾರದೊಂದಿಗೆ ಪಟ್ಟಣದ ತಾಲೂಕು ಕಚೇರಿ, ಪೊಲೀಸ್ ಠಾಣೆ, ಆಸ್ಪತ್ರೆಗಳಿಗೆ ಮಾಸ್ಕ್ ವಿತರಿಸಲಾಯಿತು. ಕೊರೋನಾ ಎರಡನೇ ಅಲೆಗೆ ದೇಶ ತತ್ತರಿಸಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊರೋನಾ ನಿಯಂತ್ರಿಸುವಲ್ಲಿ ವಿಫಲವಾಗಿವೆ ಎಂದು ಅಶ್ವಿನ್ ಕುಮಾರ್ ದೂರಿದರು. ಇವತ್ತು ಏನಾಗಿದೆ, ಇವತ್ತು ಕೊರೋನಾ ಸಾಂಕ್ರಾಮಿಕನ ನೋಡಿ ಒಂದು ಗಾದೆ ಇದೆ, ಕೋಟೆ ಕೊಳ್ಳೆ ಹೊಡೆದ್ಮೇಲೆ ಊರು ಬಾಗಿಲಾಕಿದ್ರು ಅನ್ನೋಕೆ ಬಿಜೆಪಿಯವರು ಬಸವ ಕಲ್ಯಾಣ ಮಸ್ಕಿ ಹಾಗೂ ಬೆಳಗಾಮಲ್ಲಿ ಉಪಚುನಾವಣೆಯನ್ನು ಮಾಡಿ ಅದಾದ ಒಂದು ವಾರ ಇವತ್ತು ಏನು ಮರಣ ಮೃದಂಗ ಬಾರಿಸ್ತಿರೋಂಥ ಟೈಮಲ್ಲಿ ಹೋಗಿ ನೀವು ಉಪಚುನಾವಣೆ ಮಾಡಿದ್ದೀರಾ? ದಯವಿಟ್ಟು ಇನ್ಮೇಲಾದ್ರೂ ನೀವು ರಾಜಕಾರಣ ಮಾಡದೆ ಕರೋನಾ ಸಾಂಕ್ರಾಮಿಕ ರೋಗನ ನೀವು ತಡೆಗಟ್ಟೋದ್ರಲ್ಲಿ ನೀವು ಮುಂದೆ ನೀವು ನಿಂತು ಮಾಡಬೇಕು. ಇವತ್ತು ನೀವು ಏನು ಕುಮಾರಸ್ವಾಮಿ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಲೋಕೇಶ್, ಮುಖಂಡರಾದ ಆನಂದ್, ಮಂಜುನಾಥ್ ಮೊದಲಾದವರಿದ್ದರು. ಗ್ರಾಮ ಪಂಚಾಯಿತಿ ವತಿಯಿಂದ ಹಲಗೂರಿನ ಪ್ರತಿಯೊಂದು ಬೀದಿಗಳಿಗೂ ಔಷಧಿ ಸಿಂಪಡಿಸಲಾಯಿತು. ಕೊರೋನಾ ವೈರಸ್ ಹೆಚ್ಚುತ್ತಿರುವ ಹಿನ್ನೆಲೆ ಹಾಗೂ ಹಲಗೂರಿನ ಕೆಲ ಭಾಗಗಳಲ್ಲಿ ಸೋಂಕಿತರು ಇರುವುದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲಾ ಬೀದಿಗಳಿಗೂ ಔಷಧಿ ಸಿಂಪಡಿಸಿದರು. ವೈರಸ್ ತಡೆಗಟ್ಟಲು ಸಾರ್ವಜನಿಕರು ಮನೆಯಲ್ಲೇ ಇರಬೇಕು, ಗುಂಪು ಸೇರಬಾರದು, ಅವಶ್ಯಕತೆ ಇದ್ದು ಮನೆಯಿಂದ ಹೊರಬಂದರೆ ಮಾಸ್ಕ್ ಧರಿಸಬೇಕು, ಅಂತರ ಕಾಪಾಡಿಕೊಳ್ಳಬೇಕೆಂದು ಗ್ರಾಮ ಪಂಚಾಯಿತಿ ಪ್ರಭಾರ ಪಿಡಿಒ ಚಿಕ್ಕಮಾಧು ಕೋರಿದರು. ಹಲಗೂರು ಗ್ರಾಮದಲ್ಲಿ ಎರಡನೇ ಅಲೆಮಾರಿ ಕೊರೋನಾ ಜಾಸ್ತಿ ಇರುವುದರಿಂದ ಕೆಲವು ಬೀದಿಗಳಲ್ಲಿ ಜಾಸ್ತಿ ಆಗಿರುವುದರಿಂದ ಹಲಗೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವೈರಸ್ ಜಾಸ್ತಿ ಆಗೋ ಕಡೆ ಸ್ಯಾನಿಟೈಸ್ ಮಾಡಿಸಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ನಮ್ಮ ಪಂಚಾಯಿತಿ ಸಿಬ್ಬಂದಿಗಳು ಸಹಕರಿಸಿ ಸ್ಯಾನಿಟೈಸ್ ಮಾಡಿಸಿದ್ವಿ. ಹಾಗೂ ಸಾರ್ವಜನಿಕರು ಮಾಸ್ಕ್ಗಳನ್ನು ಧರಿಸಿ ಓಡಾಡಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ರವೀಶ್ ಗೌಡ, ಒಳಗೆರೆ ದೊಡ್ಡಿ ಶಶಿಕುಮಾರ್, ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತರಿದ್ದರು. ಕೋವಿಡ್ನಿಂದಾಗಿ ಏಪ್ರಿಲ್ 27 ಮೇ 12 ರಾಜ್ಯಾದ್ಯಂತ ಲಾಕ್ಡೌನ್ ಆದೇಶವಿದ್ದು ರೈತರು ಬೆಳೆದಿರುವ ಬೆಳೆಗಳನ್ನು ಮಾರಾಟ ಮಾಡಲು ಸಾಗಾಣಿಕೆ ಹಾಗೂ ಮಾರುಕಟ್ಟೆಗೆ ಸೂಕ್ತ ವ್ಯವಸ್ಥೆ ಕುರಿತಂತೆ ಮಾಹಿತಿ ನೀಡಲು 24/7 ಉಚಿತ ಸಹಾಯವಾಣಿಯನ್ನು ಜಿಲ್ಲಾ ಪಂಚಾಯಿತಿ ತೋಟಗಾರಿಕೆ ಇಲಾಖೆ ವತಿಯಿಂದ ಆರಂಭಿಸಲಾಗಿದೆ. ಕೆಆರ್ಪೇಟೆ ಹಿರಿಯ ಸಹಾಯಕ ತೋಟಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ 9844477564. ಮದ್ದೂರು ಹಿರಿಯ ಸಹಾಯಕ ತೋಟಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ 9611515576. ಮಳವಳ್ಳಿ ಹಿರಿಯ ಸಹಾಯಕ ತೋಟಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ 9448424475. ಮಂಡ್ಯ ಹಿರಿಯ ಸಹಾಯಕ ತೋಟಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ 9902706692. ನಾಗಮಂಗಲ ಹಿರಿಯ ಸಹಾಯಕ ತೋಟಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ 9880112922. ಪಾಂಡವಪುರ ಹಿರಿಯ ಸಹಾಯಕ ತೋಟಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ 6360652283. ಶ್ರೀರಂಗಪಟ್ಟಣ ಹಿರಿಯ ಸಹಾಯಕ ತೋಟಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ 7899130113. ಮಂಡ್ಯ ತೋಟಗಾರಿಕೆ ಉಪನಿರ್ದೇಶಕರ ಮೊಬೈಲ್ ಸಂಖ್ಯೆ
3222557344 ರೈತರು ತಮಗೆ ಮಾಹಿತಿ ಅವಶ್ಯಕತೆ ಇದ್ದಲ್ಲಿ ತಾಲೂಕು ಹಾಗೂ ಜಿಲ್ಲೆಯ ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು ಎಂದು ತೋಟಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಗಳವಾರದಿಂದ ಲಾಕ್ಡೌನ್, ಗ್ರಾಮಗಳಿಗೆ ಬರಲಿದೆ ಲಸಿಕಾ ವಾಹನ, ಕರ್ಫ್ಯೂ ಯಶಸ್ವಿಗೆ ಸಚಿವ ನಾರಾಯಣಗೌಡ ಮನವಿ. ಜನಪ್ರತಿನಿಧಿ ಅಧಿಕಾರಿಗಳಿಗಿಲ್ಲ ಕೋವಿಡ್ ನಿಯಮ, ಸಚಿವ ಶಾಸಕರ ಸಭೆಯಲ್ಲಿ ಕಾಣದ ದೈಹಿಕ ಅಂತರ, ಆಸ್ಪತ್ರೆ ಆವರಣದಲ್ಲೂ ಮಾಯಾ. ಕೊರೋನೇತರ ರೋಗಿಗಳ ಪರದಾಟ, ಕ್ಷೇತ್ರದತ್ತ ಸುಳಿಯದ ಸಂಸದೆ ಶಾಸಕರು, ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ. ಲಾಕ್ಡೌನ್ ಹಿನ್ನೆಲೆ ರೈತರಿಗಾಗಿ ಸಹಾಯವಾಣಿ, ಕೃಷಿ ಉತ್ಪನ್ನ ಮಾರಾಟಕ್ಕೆ ಅವಕಾಶ. ವೀಕ್ಷಕರೇ, ಕೊರೋನಾ ಬಗ್ಗೆ ನಿಮಗೆ ಭಯ ಇಲ್ಲದಿರಬಹುದು, ಹಾಗಂತ ನಿರ್ಲಕ್ಷ್ಯ ಮಾಡುವುದರಿಂದ ಸಾರ್ವಜನಿಕ ಹಣ ದುರ್ಬಳಕೆ ಆಗುತ್ತದೆ ಎಂಬುದು ನಿಮಗೆ ತಿಳಿದಿರಲಿ. ಆ ಕಾರಣದಿಂದಲಾದರೂ ಕೊರೋನಾ ನಿಯಮಗಳನ್ನು ಪಾಲಿಸೋಣ. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕಲ್ಪನೆ ವಾಹಿನಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.